ಎಸ್ ಮಂಗಳೂರಿನಲ್ಲಿ ಮಾಜಿ ಕೇಂದ್ರ ಸಚಿವರಿಗೂ ತಟ್ಟಿದ ಕೊರೋನಾ ಬಂಟ್ವಾಳದಲ್ಲಿ ವಾಸವಾಗಿರುವ ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ ಹಿರಿಯ ಮುಖಂಡ ಮನೆ ಕೆಲಸದ ಕೇಂದ್ರ ಹರಡಿದ ಕೊರೋನಾ ಸೋಂಕು ಮಾಜಿ ಕೇಂದ್ರ ಸಚಿವ ಮತ್ತು ಅವರ ಪತ್ನಿಗೂ ಕೂಡ ಸೋಂಕು ದೃಢಪಟ್ಟಿದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಚಿಕಿತ್ಸೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿರುವ ಮನೆ ಮಂಗಳೂರಿನ ಮಾಜಿ ಕೇಂದ್ರ ಸಚಿವರಿಗೂ ಕೂಡ ಕೊರೋನಾ ತಟ್ಟಿರುವಂತದ್ದು ಬಂಟ್ವಾಳದಲ್ಲಿ ವಾಸವಾಗಿರುವ ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ ಹಿರಿಯ ಮುಖಂಡರಿಗೆ ಕೊರೋನಾ ಮನೆ ಕೆಲಸದಾಕಿಯಿಂದ ಹರಡಿದ ಕೊರೋನಾ ಸೋಂಕು ಮಾಜಿ ಕೇಂದ್ರ ಸಚಿವ ಜೊತೆಗೆ ಅವರ ಪತ್ನಿಗೂ ಕೂಡ ಸೋಂಕು ದೃಢಪಟ್ಟಿದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿರುವ ಮಾಜಿ ಕೇಂದ್ರ ಸಚಿವರ ಮನೆ ಎಸ್ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಅವರಿಗೆ ಕೊರೋನಾ ಬಂಟ್ವಾಳದಲ್ಲಿ ವಾಸವಾಗಿರುವಂತ ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಅವರಿಗೆ ಕೊರೋನಾ ಅನ್ನೋದು ಮಾಹಿತಿ ವರದಿ ತಿಳಿದು ಬಂದಿದೆ ಜೊತೆಗೆ ಅವರ ಪತ್ನಿಗೂ ಕೂಡ ಸೋಂಕು ದೃಢಪಟ್ಟಿದೆ ಇಬ್ಬರಿಗೂ ಕೂಡ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿರುವ ಜನಾರ್ದನ ಪೂಜಾರಿ ಅವರ ಮನೆ ಮನೆ ಕೆಲಸದವರಿಂದ ಇವರಿಗೂ ಕೂಡ ಕೊರೋನಾ ಸೋಂಕು ಬಂದಿದೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ ಇನ್ನು ಪೂಜಾರಿ ಅವರು ಕ್ಷೇಮವಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಜನಾರ್ದನ ಪೂಜಾರಿ ಅವರ ಮಗ ಸಂತೋಷ್ ಜೆ ಪೂಜಾರಿ ಅವರು ಸ್ಪಷ್ಟಪಡಿಸಿದ್ದಾರೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಅವರಿಗೆ ಶನಿವಾರ ಕೋವಿಡ್ ತಪಾಸಣೆಯನ್ನ ನಡೆಸಲಾಗಿತ್ತು ವರದಿ ಪಾಸಿಟಿವ್ ಬಂದಿದೆ ಮುಂಜಾಗ್ರತಾ ಕ್ರಮವಾಗಿ ಅವರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರು ಕ್ಷೇಮವಾಗಿದ್ದಾರೆ ಕೊರೋನಾ ಸಂಬಂಧಿಸಿ ಯಾವುದೇ ರೋಗ ಲಕ್ಷಣಗಳು ಕಂಡುಬಂದಿಲ್ಲ ಹಾಗಾಗಿ ಯಾರು ಕೂಡ ಆತಂಕಪಡುವ ಅಗತ್ಯವಿಲ್ಲ ಅಂತ ಅವರ ಮಗ ಸಂತೋಷ್ ಜೆ ಪೂಜಾರಿ ಅವರು ಸ್ಪಷ್ಟಪಡಿಸಿದ್ದಾರೆ ಎಸ್ ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ನ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಅವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಜೊತೆಗೆ ಅವರ ಪತ್ನಿಗೂ ಕೂಡ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಮನೆ ಕೆಲಸದವರಿಂದ ಕೊರೋನಾ ಹರಡಿರುವ ಮಾಹಿತಿ ತಿಳಿದು ಬಂದಿದೆ ಜೊತೆಗೆ ಪೂಜಾರಿ ಅವರು ಕ್ಷೇಮವಾಗಿದ್ದಾರೆ ಅಂತ ಅವರ ಮಗ ಸಂತೋಷ್ ಜೆ ಪೂಜಾರಿ ಅವರು ಸ್ಪಷ್ಟಪಡಿಸಿದ್ದಾರೆ ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ್ ಪೂಜಾರಿ ಅವರಿಗೆ ಶನಿವಾರ ಕೋವಿಡ್ ತಪಾಸಣೆಯನ್ನ ನಡೆಸಲಾಗಿತ್ತು ವರದಿ ಪಾಸಿಟಿವ್ ಬಂದಿದೆ ಮುಂಜಾಗ್ರತಾ ಕ್ರಮವಾಗಿ ಅವರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರು ಕ್ಷೇಮವಾಗಿದ್ದು ಕೊರೋನಾ ಸಂಬಂಧಿಸಿ ಯಾವುದೇ ರೋಗ ಲಕ್ಷಣ ಕಂಡುಬಂದಿಲ್ಲ ದಯವಿಟ್ಟು ಯಾರು ಕೂಡ ಈ ಬಗ್ಗೆ ಆತಂಕಪಡುವ ಅಗತ್ಯವಿಲ್ಲ ಅಂತ ಸಂತೋಷ್ ಜೆ ಪೂಜಾರಿ ಅವರು ಹೇಳಿದ್ದಾರೆ